ನಮಸ್ತೆ, ನಾನು ಈ ದಿನ ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಅನ್ನದ ಜೊತೆಗೆ, ಚಪಾತಿ ಜೊತೆಗೆ, ಹಾಗೆ ಇಡ್ಲಿ ದೋಸೆ ಜೊತೆಗೆ ಕೂಡ ಚೆನ್ನಾಗಿರುತ್ತೆ. ಈಗ ಮಾಡೋಣ. ಹಾಗೆ ನಮಗೆ ನೆಲ್ಲಿಕಾಯಿಂದ ಏನೇನು ಬೆನಿಫಿಟ್ ಇದೆ ಅಂತ ಕೂಡ ನಾವು ನೋಡಿಕೊಳ್ಳಬಹುದು. ಈಗ ಇದಕ್ಕೆ ಬೇಕಾಗಿರೋ ಸಾಮಾನುಗಳು ಕೂಡ ನಾನು ಚಾಟ್ ಮಾಡಿ ಹಾಕಿದ್ದೇನೆ, ಇದು ಕೂಡ ನಾವು ನೋಡಿಕೊಳ್ಬೋದು. ಈಗ ನೆಕ್ಸ್ಟು ಹೇಗೆ ಮಾಡೋದಂದು ನೋಡೋಣ. ನಾನೊಂದು 4 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಈ ಚಿಕ್ಕದಾಗಿರೋದು ಕೂಡ ಬರುತ್ತೆ, ಜವರೆ ಅಂತ ಹೇಳ್ಬೋದು, ಅದು ಕೂಡ ನಾವು ಆ ಒಂದು ನೆಲ್ಲಿಕಾಯಿಲಿಂದ ಕೂಡ ನಾವು ಮಾಡಿಕೊಳ್ಬೋದು. ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಈಗ ಇದು ಇದರಲ್ಲಿರೋಂಥ ಬೀಜನ ನಾವು ತೆಕ್ಕೊಳ್ಳೋಣ. ಮೊದಲಿಗೆ ಈ ಥರ ನಾನು ಪೀಸ್ಗಳು ಮಾಡಿ ತೆಕ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ನಾವು ತುರಿದು ಕೂಡ ತುರಿಬೋದು, ಗ್ರೇಟ್ ಕೂಡ ಮಾಡಿಕೊಳ್ಬೋದು. ನಾನು ಈ ಥರ ಪೀಸ್ಗಳು ಮಾಡಿ ಹಾಗೆ ಬೀಜ ಕೂಡ ತೆಕ್ಕೊಳ್ತಾ ಇದ್ದೀನಿ. ಈ ಥರ ಬೀಜನ ನಾನು ತೆಕ್ಕೊಳ್ಬೇಕಾಗುತ್ತೆ. ಮೊದಲಿಗೆ ಈ ಥರ ನಾನು ಪೀಸ್ಗಳು ಮಾಡಿ ಇಟ್ಕೊಂಡಿದ್ದೀನಿ. ಇದೇ ಥರ ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಆಗೋಷ್ಟು ನಾನು ಈ ಒಂದು ನೆಲ್ಲಿಕಾಯಿ ಪೀಸ್ಗಳು ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ ನನಗೆ 1/2 ಕಪ್ಪಷ್ಟು ಹಸೆ ಕೊಬ್ಬರಿ ಪೀಸ್ಗಳು ಬೇಕಾಗುತ್ತೆ. ಇದು ಕೂಡ ಅಷ್ಟೇ, ನಾನು ಸಣ್ಣ ಸಣ್ಣ ಪೀಸ್ಗಳು ಮಾಡಿ ಇಟ್ಕೊಳ್ತಾ ಇದ್ದೀನಿ ಮೊದಲಿಗೆ. ಈಗ ನಾನು 1 ಕಪ್ ನೆಲ್ಲಿಕಾಯಿ ತೊಗೊಂಡಿದ್ದೀನಿ, ನೆಲ್ಲಿಕಾಯಿ ಪೀಸ್ ತೊಗೊಂಡಿದ್ದೀನಲ್ಲ, ಇದು 1/2 ಕಪ್ಪಷ್ಟು ಹಸೆ ಕೊಬ್ಬರಿ ತೊಗೊಂಡಿದ್ದೀನಿ. ಹಾಗೆ 1/2 ಕಪ್ಪಷ್ಟು ಈರುಳ್ಳಿ, ಇದು ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡಿದ್ದೀನಿ ಈ ಥರ ದೊಡ್ಡದಾಗಿ. ಹಾಗೆ 4-5 ಮೆಣಸಿನಕಾಯಿ ತೊಗೊಂಡಿದ್ದೀನಿ, ಇದು ಸ್ವಲ್ಪ ಖಾರ ಕಡಿಮೆ ಇರುತ್ತೆ, ಹಾಗಾಗಿ ನಾವು ಖಾರ ನೋಡಿ ತಗೋಬೇಕಾಗುತ್ತೆ. ನಾನು ಖಾರ ಕಡಿಮೆ ಇರೋದ್ರಿಂದ 5 ತೊಗೊಂಡಿದ್ದೀನಿ. ಪೀಸ್ಗಳು ಕೂಡ ಮಾಡಿಟ್ಕೊಂಡಿದ್ದೀನಿ. 1/2 ಟೀಸ್ಪೂನಷ್ಟು ಪುಟಾಣಿ ಮತ್ತು 1/2 ಟೀಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಹಸಿ ಶುಂಠಿ, ಆಮೇಲೆ 2-3 ಟೀಸ್ಪೂನು ಎಣ್ಣೆ ಬೇಕಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅಂದರೆ 1/4 ಕಪ್ಪಷ್ಟು ಕಟ್ ಮಾಡಿಕೊಂಡಿರೋಂಥದ್ದು ಕೊತ್ತಂಬರಿ ಸೊಪ್ಪು ತೊಗೋಬೇಕಾಗುತ್ತೆ. ಈಗ ಇದು ಕಟ್ ಮಾಡ್ಕೊಂಡಿದ್ದೀನಿ ಇದು ಕೂಡ. ಹಾಗೆ ನನ್ನ ಚಾನಲ್ಗೆ ಇದುವರೆಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡ್ಕೊಳ್ಳಿ. ಈಗ 1 ತವ ಇಟ್ಕೊಂಡಿದ್ದೀನಿ ಗ್ಯಾಸಿನ ಮೇಲೆ. ಈಗ ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ, 1/3 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಕಟ್ ಮಾಡ್ಕೊಂಡಿರೋಂಥ ಹಸೆಮೆಣಸಿನಕಾಯಿನ ಹಾಕ್ಕೊಂಡು ಹುರ್ಕೊಳ್ಬೇಕಾಗುತ್ತೆ, ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಹಸಿ ವಾಸನೆ ಹೋಗೋವರೆಗೆ ಇದು ಹುರ್ಕೊಳ್ಬೇಕಾಗುತ್ತೆ. ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಕೂಡ ಅಷ್ಟೇ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಎಣ್ಣೆಯಲ್ಲಿ. ಈ 1 ಮೆಣಸಿನಕಾಯಿ ಮತ್ತು ಈರುಳ್ಳಿ ಎರಡೂ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಎಣ್ಣೆಯಲ್ಲಿ. ಈಗ ನೆಲ್ಲಿಕಾಯಿ ಪೀಸ್ಗಳು ಹಾಕ್ಕೊಳ್ಳೋಣ. ನೆಲ್ಲಿಕಾಯಿನೂ ಜಾಸ್ತಿ ಏನು ಹುರಿಯೋದೇನು ಬೇಕಾಗಲ್ಲ, 1 ಅಥವಾ 2 ನಿಮಿಷ ಆದರೆ ಸಾಕಾಗುತ್ತೆ. ನಾನು ಹಸಿ ಶುಂಠಿ ಮತ್ತು ಕೊಬ್ಬರಿ ಪೀಸ್ಗಳು ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಅಷ್ಟೇ, ಜಾಸ್ತಿ ನಾವು ಬಿಸಿ ಮಾಡ್ಕೊಳ್ಳೋದೇನು ಬೇಕಾಗಲ್ಲ ಕೊಬ್ಬರಿ ನೆಲ್ಲಿಕಾಯಿ. ಈಗ ಇದು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಆಗಿದೆ. ಈಗ ಇದಕ್ಕೆ ನಾನು ಇವಾಗ 1/2 ಟೀಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಹಾಗೆ ಇದು ಆರೋದಕ್ಕೆ ಬಿಟ್ಕೊಳ್ತಾ ಇದ್ದೀನಿ. ಇವಾಗ ತಣ್ಣಗಾದ ನಂತರ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚಟ್ನಿ ಮಾಡ್ಕೊಳ್ಳೋಣ. ಈಗ ಇದು ಮಿಕ್ಸಿ ಜಾರಿನಲ್ಲಿ ಎಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ ಪುಟಾಣಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ. ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಆಗಿದೆ, ಗ್ರೈಂಡ್ ಆಗಿದೆ, ತುಂಬಾ ಚೆನ್ನಾಗಾಗಿದೆ, ನೀವು ನೋಡ್ಬೋದು. ಇದು ರೋಟಿ ಜೊತೆಗೆ ಚಪಾತಿ, ಇಡ್ಲಿ, ದೋಸೆ ಕೂಡ ಚೆನ್ನಾಗಿರುತ್ತೆ. ನೀವು ಕೂಡ ಈ ಥರ ಮಾಡ್ಕೊಳ್ಬೋದು ಮನೆಯಲ್ಲಿ. ಹಾಗೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಈಗ ನೆಲ್ಲಿಕಾಯಿ ಚಟ್ನಿ ಮಾಡೋದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೇನೆ. ಥ್ಯಾಂಕ್ ಯು.